ಸೊ ಸ್ನೇಹಿತರೆ, ಇವತ್ತು ದೇಶದಾದ್ಯಂತ ಮತ್ತೊಮ್ಮೆ ಕಾರ್ಮಿಕ ವರ್ಗದ ಮುಂದೆ ಅತಿ ದೊಡ್ಡ ಸವಾಲು ಎದುರಾಗಿದೆ. ಭಾರತದ ಚರಿತ್ರೆಯಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವಾದಿಗಳು ದೇಶವನ್ನು ಆಳ ಸಂದರ್ಭದಲ್ಲಿ ಬಂದ ಸವಾಲೇ ಮತ್ತೊಂದು ಬಾರಿ ಭಾರತ ದೇಶದ ಕಾರ್ಮಿಕ ವರ್ಗದ ಮುಂದೆ ಬಂದಿದೆ. ಸೊ ಐತಿಹಾಸಿಕ ರೈತ ಹೋರಾಟದ ನಂತರ ಮೂರು ಕೃಷಿ ವಿರೋಧಿ ಕಾಯ್ದೆಗಳನ್ನು ಹಿಂಪಡೀರಿ ಅನ್ನುವಂಥ ಐತಿಹಾಸಿಕ ರೈತ ಹೋರಾಟದ ನಂತರ ಮತ್ತೊಮ್ಮೆ ಸರತಿ ಇರೋದು ಕಾರ್ಮಿಕ ವರ್ಗ. ಯಾಕಂದರೆ ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಕಾಯ್ದೆಗಳನ್ನು ತೆಗೆದು ಅದರ ಜಾಗದಲ್ಲಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ತಂದಿದೆ. ಆ ನಾಲ್ಕು ಕಾರ್ಮಿಕ ಸಂಹಿತೆಗಳ ಹೆಸರು ಕಾರ್ಮಿಕ ಸಂಹಿತೆಗಳು ಅಂತ, ಆದರೆ ಕಾರ್ಮಿಕ ಸಂಹಿತೆಗಳಲ್ಲ, ಅವು ಕಾರ್ಪೊರೇಟ್ ಸಂಹಿತೆಗಳು, ಕಂಪನಿ ಸಂಹಿತೆಗಳು, ಕಂಪನಿ ಕಾನೂನು, ಕಾರ್ಪೊರೇಟ್ ಕಾನೂನು, ಆ್ಯಕ್ಚುಲಿ ಬಂಡವಾಳಶಾಹಿ ಕಾನೂನು. ಇದನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕಾಗಿದೆ. ಇವತ್ತು ದೇಶದಾದ್ಯಂತ ಕಾರ್ಮಿಕ ಹೋರಾಟಗಳು ಬಿಡಿ ಬಿಡಿಯಾಗಿ ಪ್ರತ್ಯೇಕವಾಗಿ ಸೊ ಕಚೇರಿ ವಾರು, ಕಾರ್ಖಾನೆ ವಾರು ನಡೀತಿವೆ. ಸೊ ಇನ್ಮೇಲೆ ಇವುಗಳಿಗೆ ಅರ್ಥ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಕಾರ್ಮಿಕರು ಯಾವುದೇ ಯೂನಿಯನ್ ಇರಲಿ, ಎ ಟಿ ಯು ಸಿ ಇರಲಿ, ಸಿ ಐ ಟಿ ಯು ಇರಲಿ, ಎಚ್ ಎಮ್ ಎಸ್ ಆಗಿರಲಿ, ಟಿ ಯು ಸಿ ಆಗಿರಲಿ, ಯಾವುದೇ ಯೂನಿಯನ್ ಇರಲಿ, ಇವತ್ತು ಕಾರ್ಮಿಕ ಮುಂದೆ ಇರೋದು ಕಾರ್ಮಿಕರ ಹೋರಾಟಗಳು. ಕಾರ್ಮಿಕ ಸಂಘದ ಹೋರಾಟಗಳ ಸ್ಥಾನದಲ್ಲಿ ಕಾರ್ಮಿಕರ ಹೋರಾಟವನ್ನು ಆರಂಭ ಮಾಡಬೇಕಾಗಿದೆ. ಕಾರ್ಮಿಕ ಸಂಘದ ಹೋರಾಟಗಳು ಕಾರ್ಮಿಕ ಸಂಘದ ಬ್ಯಾನರ್ಗೆ, ಕಾರ್ಮಿಕ ಸಂಘದ ಡಿಸಿಪ್ಲಿನ್ಗೆ, ಕಾರ್ಮಿಕ ಸಂಘದ ಸೀಮಿತತೆಗೆ ಇದ್ದರೆ ಕಾರ್ಮಿಕ ವರ್ಗದ ಹೋರಾಟಗಳನ್ನಾಗಿ ಬದಲಾಯಿಸುವಂಥ ಹಂತದಲ್ಲಿ ನಾವಿದ್ದೀವಿ. ಸೊ ಉದಾಹರಣೆಗೆ ಕರ್ನಾಟಕದಲ್ಲಿ ಸುಮಾರು ಹೋರಾಟಗಳು ನಡೀತೇವೆ. ನಿನ್ನೆ ಆ್ಯಕ್ಚುಲಿ ಸೊ ಧಾರವಾಡದ ಟಾಟಾ ಮಾರ್ಕೋಪೋಲ್ ಕಾರ್ಮಿಕರು ಹೋರಾಟವನ್ನು ಆರಂಭಿಸಿದ್ದಾರೆ. ಮತ್ತೆ ಹೋರಾಟವನ್ನು ಕಳೆದ 3 ವರ್ಷದಿಂದ ಹೋರಾಟ ನಡೀತಾ ಇದೆ. ಧಾರವಾಡದಲ್ಲಿ ಟಾಟಾ ಮಾರ್ಕೋಪೋಲ್ ಕಂಪನಿ ಇದೆ, ದೊಡ್ಡ ಕಾರ್ಪೊರೇಟ್ ಕಂಪನಿ. ಸೊ ಬಸ್ ತಯಾರು ಮಾಡುವಂಥ ಕಂಪನಿ, ಸಾರಿಗೆ ಬಸ್ಗಳು, ಅಂತಾರಾಷ್ಟ್ರೀಯ ಬಸ್ಗಳು ತಯಾರು ಮಾಡುವಂಥ ಕಂಪನಿ. ಸೊ ಬಸ್ ತಯಾರಿಕಾ ಕಾರ್ಮಿಕ ಕಂಪನಿಯ ಕಾರ್ಮಿಕರ ಸಂಬಳ ವೇತನ ಕೇವಲ 23,000. ಅವರ ಇವತ್ತಿನ ಸಂಬಳ 22,000 to 23,000. ಸೊ ಈ ಸಂಬಳ ಸಾಕಾಗೋದಿಲ್ಲ. ಧಾರವಾಡದಂಥ ಊರಲ್ಲಿ ಈ ಸಂಬಳ ಸಾಕಾಗೋದಿಲ್ಲ, ಜೀವನ ಮಾಡಲಿಕ್ಕೆ ಸಾಲೋದಿಲ್ಲ. ಸೊ ಕಂಪನಿ ಸಾಕಷ್ಟು ಲಾಭದಲ್ಲಿದೆ, ಕಂಪನಿ ನಷ್ಟದಲ್ಲಿಲ್ಲ. ಕಂಪನಿ ಕೇಳಿದ್ರಲ್ಲಿ ಉತ್ಪಾದನೆ ಮಾಡಿ ಕೊಟ್ಟಿದ್ದೀವಿ, ಸಂಬಳ ಜಾಸ್ತಿ ಮಾಡಿ, ಸಂಬಳ ಹೆಚ್ಚಳ ಮಾಡಿ ಅಂತ ಕಳೆದ 3 ವರ್ಷಗಳಿಂದ ಟಾಟಾ ಮಾರ್ಕೋಪೋಲ್ ಕ್ರಾಂತಿಕಾರಿ ಕಾರ್ಮಿಕ ಸಂಘ ಅಂದರೆ ಟಿ ವಿ ಶೈ ಅಡಿಯಲ್ಲಿ ಟಾಟಾ ಕಾರ್ಮಿಕರು ಹೋರಾಟವನ್ನು ಮಾಡ್ತಾಯಿದ್ರು. ಸೊ ಈ ಹೋರಾಟದ ಸಂದರ್ಭದಲ್ಲಿ ಮಾತುಕತೆ ನಡೀತು, ಮಾತುಕತೆ ಮುರಿದು ಬಿತ್ತು, ಸರ್ಕಾರ ಮಧ್ಯಸ್ಥಿಕೆ ಹೋಯಿತು. ಸರ್ಕಾರದ ಮಧ್ಯಸ್ಥಿತಿಯಲ್ಲಿ ಕರ್ನಾಟಕ ಲೇಬರ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಜರುಗಿದ 4 ಸಂಧಾನ ಸಭೆಯಲ್ಲಿ ಕೂಡ ಟಾಟಾ ಮಾರ್ಕೋಪೋಲ್ ಮ್ಯಾನೇಜ್ಮೆಂಟು ಕಾರ್ಮಿಕರ ಸಂಬಳವನ್ನು ಹೆಚ್ಚಳವನ್ನು ಒಪ್ಪಲಿಲ್ಲ, ಹೆಚ್ಚಳ ಮಾಡಲಿಕ್ಕೆ ತಯಾರಿಲ್ಲ. ಆವಾಗ ಆ್ಯಕ್ಚುಲಿ ಕರ್ನಾಟಕ ರಾಜ್ಯ ಸರ್ಕಾರ ಸೊ ಮಧ್ಯಂತರ ಪರಿಹಾರ ಅಂತೇಳಿ ಸೊ ಈಗಿರ್ತಕ್ಕಂಥ ಸಂಬಳಕ್ಕೆ 6,000 ಹೆಚ್ಚಳ ಮಾಡಿ ಕೊಡಬೇಕಂತೇಳಿ ಒಂದು ಇಂಟಿರಿಯಮ್ ರಿಲೀಫ್ ಆರ್ಡರ್ನ ಮಾಡಿತ್ತು. ಈವನ್ ಇಂಟಿರಿಯಮ್ ರಿಲೀಫ್ ಆರ್ಡರ್ನ ಕೂಡ ಟಾಟಾ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸೊ ಅನಿವಾರ್ಯವಾಗಿ ನಾವು ಟಿ ವಿ ಶೈ ನೇತೃತ್ವದಲ್ಲಿ, ಟಿ ಎಂ ಕೆ ಕೆ ನೇತೃತ್ವದಲ್ಲಿ ಹೋರಾಟವನ್ನು ಶುರು ಮಾಡಿದ್ವಿ. 40 ದಿನಗಳ ಹೋರಾಟ, ಕಾಲ್ನಡಿಗೆ ಜಾಥಾಗಳು, ಆಮೇಲೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿಗಳು, ಸಹಿ ಸಂಗ್ರಹದಂಥ ಹೋರಾಟಗಳು ಮಾಡ್ತಾ ಬಂದ ಮೇಲೆ ಕೂಡ ಇವತ್ತು ಮತ್ತೆ ಟಾಟಾ ಕಂಪನಿ ಧಾರವಾಡದ ಕಾರ್ಮಿಕರನ್ನ ಲಕ್ನೋಗೆ ಟ್ರಾನ್ಸ್ಫರ್ ಮಾಡಿದೆ. 402 ಜನ ಕಾರ್ಮಿಕರನ್ನ ಕಾನೂನು ಬಾಹಿರವಾಗಿ ಲಕ್ನೋಗೆ ಟ್ರಾನ್ಸ್ಫರ್ ಮಾಡಿದೆ. 32 ಜನ ಕಾರ್ಮಿಕ ಮುಂದಾಳುಗಳನ್ನು ಸಸ್ಪೆಂಡ್ ಮಾಡಿದೆ. ಈಗಾಗಲೇ ಸಾಕಷ್ಟು ಕಾರ್ಮಿಕರ ಮೇಲೆ ಕೇಸನ್ನು ಹಾಕಲಾಗಿದೆ. ಇದೇನನ್ನು ತೋರಿಸ್ತದೆ? ಇದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಚುಲಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಂದಿರೋದೇ ಆ್ಯಕ್ಚುಲಿ ಧಾರವಾಡ, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಿಂದ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಈ ಫ್ಯಾಕ್ಟ್ರಿ ಇದೆ, ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಈ ಹೋರಾಟ ನಡೀತಿದೆ, ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಕೈಗಾರಿಕಾ ಕಾರ್ಮಿಕರಿಗೆ, ಬಸ್ಸು ತಯಾರಿ ಮಾಡುವಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ ಸಿಗ್ತಾ ಇಲ್ಲ. ಈ ಪ್ರಶ್ನೆಯನ್ನು ಕೇವಲ ಕಾರ್ಮಿಕರಷ್ಟೇ ಅಲ್ಲ, ಎಲ್ಲರೂ ಕೇಳಬೇಕಾಗಿದೆ. ಪ್ರತಿಯೊಬ್ಬ ಕಾರ್ಮಿಕ, ಪ್ರತಿಯೊಬ್ಬ ಜನಸಾಮಾನ್ಯ ಕೇಳಬೇಕಾಗಿದೆ. ಜೊತೆಗೆ ಒಂದೇ ತಿಂಗಳಲ್ಲಿ ಪ್ರಧಾನಿ ಮೋದಿಯವರು ಕರ್ನಾಟಕದಲ್ಲಿ 4 ರ್ಯಾಲಿ ಮಾಡಿದ್ದಾರೆ. ಅವರು ಕಾರ್ಮಿಕರ ಬಗ್ಗೆ ಮಾತಾಡ್ತಿಲ್ಲ, ವೇತನಗಳ ಬಗ್ಗೆ ಮಾತಾಡ್ತಿಲ್ಲ, ಅವರ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಮಾತಾಡ್ತಿಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡ್ತಿಲ್ಲ, ರೈತರ ಬಗ್ಗೆ ಮಾತಾಡ್ತಿಲ್ಲ, ದಲಿತರ ಬಗ್ಗೆ ಮಾತಾಡ್ತಿಲ್ಲ. ಅವರು ಮಾತಿಗೆ ಹೇಳೋದು ಒಂದೇ ಭಾರತ್, ಒಂದು ಭಾರತ ಒಂದು ಪೊಲೀಸ್, ಒಂದೇ ಭಾರತ ಒಂದೇ ಸಂಸ್ಕೃತಿ, ಒಂದೇ ಭಾರತ ಒಂದೇ ಧರ್ಮ. ಸೊ ನಾವು ನೀವು ಸೇರಿ ಕೇಳಬೇಕಾಗಿದ್ದೇನೆಂದರೆ, ನೀವು ಹೇಳೋ ರಾಮದಿಂದ ಪಾಲಿಸಿಯಿಂದ ನೀವು ಜೈ ಶ್ರೀರಾಮ್ ಅಂತ ಹೇಳಿದರೆ ನಮ್ಮ ಸಂಬಳ ಜಾಸ್ತಿ ಅನ್ನೋದು ಆಗೋದಾದರೆ ನಾವು ಜೈ ಶ್ರೀರಾಮ್ ಹೇಳಕ್ಕೆ ತಯಾರಿದ್ದೀವಿ.
ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಟೆಂಪ್ರರಿ ವರ್ಕ್ ಪರ್ಮನೆಂಟ್ ನೀವು ಮಾಡೋದಾದ್ರೆ ಜೈ ಶ್ರೀರಾಮ್ ಹೇಳಕ್ಕೆ ನಾವು ತಯಾರಿ. ಒಂದೇ ಮಾತರಂ ಹೇಳಿದರೆ ಎಲ್ಲ ನಿರುದ್ಯೋಗಿಗಳಿಗೆ ಕೆಲಸ ಕೊಡದಾದ್ರೆ ಒಂದೇ ಮಾತರಂ ಹೇಳಕ್ಕೆ ತಯಾರಿ. ನಿಮ್ಮ ಜೈ ಶ್ರೀರಾಮ್, ನಿಮ್ಮ ಒಂದೇ ದೇಶ ಒಂದೇ ನೀತಿ, ಸೊ ನಿಮ್ಮ ಭಾರತ್ ಮಾತಾ, ಇದರಿಂದ ಜನಕ್ಕೆ ಯಾವುದೇ ಫಾಯ್ದೆ ಇಲ್ಲ. ಜನರು ಡೈವರ್ಟ್ ಮಾಡ್ತಾ ಇದ್ದೀರಿ, ದೇಶದಲ್ಲಿ ಏನು ಸುಲಿಗೆ ಆಗ್ತಿದೆ, ಶೋಷಣೆ ಆಗ್ತಿದೆ, ಅದನ್ನು ಮುಚ್ಚಲಿಕ್ಕೆ ಹೊರಟಿದ್ದೀರಿ. ಅದಕ್ಕೆ ನಾವು ನೇರವಾಗಿ ಟಾಟಾ ಕಾರ್ಮಿಕರ ಹೋರಾಟದ ಮೂಲಕ ಈವನ್ ಕರ್ನಾಟಕದಲ್ಲಿ ಕಳೆದ 25-28 ದಿನಗಳಿಂದ ಆರೋಗ್ಯ ಕಾರ್ಮಿಕರು ಅನಿರ್ದಿಷ್ಟ ಹೋರಾಟವನ್ನು ಕೈಗೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಅದರೊಳಗಡೆ ಇದ್ದಾರೆ. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಅದಕ್ಕೆ ಅನುಬಂಧಿಸಿದ ಸಂಘಟನೆಯಾದ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಕೂಡ ಪಾಲ್ಗೊಂಡಿದೆ. ಅವ್ರು ಕೇಳಿದ್ರದ್ದು ವೇತನ ಕೊಡಿ, ಸಂಬಳ ಜಾಸ್ತಿ ಮಾಡಿ, ಕಾಯಂ ಮಾಡಿ. ಸೊ ಕಾಯಂ ಜೀವನ ಮಾಡಬೇಕಾದ್ರೆ ಕೆಲಸ ಕಾಯಂ ಬೇಕು. ಸರಿಯಾಗಿ ಜೀವನ ಮಾಡಬೇಕಾದ್ರೆ, ಬದುಕುಳು ಜೀವನ ಮಾಡಬೇಕಾದ್ರೆ ವೇತನ ಹೆಚ್ಚಳ ಮಾಡಬೇಕು. ವೇತನ ಹೆಚ್ಚಳ ಮಾಡಿ ಕಾಯಂ ಮಾಡಿ ಅಂದರೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸೊ ಒಂದು ಕಡೆಗೆ ಕಾರ್ಮಿಕರನ್ನ ಡಿವೈಡ್ ಮಾಡಲಿಕ್ಕೆ ಬಿ ಎಮ್ ಎಸ್ನ ಮುಂದೆ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಬಿ ಜೆ ಪಿ, ಕಾರ್ಮಿಕರ ನಡುವೆ ಕೂಡ ಬಿ ಎಮ್ ಎಸ್. ಈ ಆಟವನ್ನು ನಾವು ತಡಿಬೇಕಾಗಿದೆ. ಅದಕ್ಕೆ ನಾನು ಅಪೀಲ್ ಮಾಡೋದೇನೆಂದರೆ, ಸೊ ನಿನ್ನೆಯಿಂದ ಟಾಟಾ ಮಾರ್ಕಪಿಲ ಕಾರ್ಮಿಕರ ಸ್ಟ್ರಗಲ್ ಅನಿರ್ದಿಷ್ಟ ಹೋರಾಟ ಆರಂಭ ಆಗಿದೆ. ಹಾಗೆಯೇ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾವಿರಾರು ಕಾರ್ಮಿಕರು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಹಾಗೆಯೇ ಕರ್ನಾಟಕದಾದ್ಯಂತ, ದೇಶದಾದ್ಯಂತ, ಈವನ್ ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಎಲ್ಲ ಕಡೆಗೆ ಗುತ್ತಿಗೆ ಮತ್ತು ದಿನಗೂಲಿ ಕಾರ್ಮಿಕರ ಹೋರಾಟ ಆರಂಭ ಆಗಿದೆ. ವೇತನ ಹೆಚ್ಚಳ ಮಾಡಿ ಉದ್ಯೋಗವನ್ನು ಕಾಯಂ ಮಾಡಿ ಅಂತೇಳಿ. ಅದಕ್ಕೆ ನಮ್ಮ ಒಂದೇ ಒಂದು ಬೇಡಿಕೆ ಅಂದರೆ, ಒಂದೇ ದೇಶ ಒಂದೇ ವೇತನ ನೀತಿ, ಒಂದೇ ದೇಶ ಒಂದೇ ಆ್ಯಕ್ಚುಲಿ ಆರೋಗ್ಯ ನೀತಿ, ಒಂದೇ ದೇಶ ಒಂದೇ ಆಸ್ತಿ ನೀತಿ, ಇದನ್ನು ಜಾರಿಗೆ ತಗೊಂಬನ್ನಿ. ಆವಾಗ ನಿಜವಾದ ಇಂಡಿಯಾನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ. ಇದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಕರೆ ಆಗಿದೆ. ಸೊ ಇವತ್ತು ಕಾರ್ಮಿಕರ ಸರದಿ ಬಂದಿದೆ. ಕಾರ್ಮಿಕ ವರ್ಗ ಎದ್ದೆಳ್ದಿದ್ರೆ ಈ ಒಂದು ಆರ್ ಎಸ್ ಎಸ್ನ, ಈ ಒಂದು ಫ್ಯಾಸಿಸಮ್ನ ಹಿಂಪಡಿಲಿಕ್ಕೆ ಸಾಧ್ಯತೆ ಇಲ್ಲ. ಕೇವಲ ಧಾರ್ಮಿಕ ರಂಗದಲ್ಲಿ ಅಷ್ಟೇ ಫ್ಯಾಸಿಸಮ್ ಇಲ್ಲ, ಆರ್ಥಿಕ ರಂಗದಲ್ಲಿ ಫ್ಯಾಸಿಸಮ್ ಇದೆ. ಆರ್ಥಿಕ ರಂಗದಲ್ಲಿ ಸೊ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಮೂಲಕ, ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಮೂಲಕ ಆ್ಯಕ್ಚುಲಿ ಫ್ಯಾಸಿಸಮ್ ಬರ್ತಾ ಇದೆ ಅಂತ. ಸೊ ಕಾರ್ಮಿಕರನ್ನ ಟರ್ಮಿನೇಟ್ ಮಾಡೋದ್ರ ಮೂಲಕ, ಕಾರ್ಮಿಕ ಹೋರಾಟವನ್ನು ಬಗ್ಗುಮಡಿದ್ರ ಮೂಲಕ ಆರ್ಥಿಕ ರಂಗದಲ್ಲಿ ಕೂಡ ಫ್ಯಾಸಿಸಮ್ ಬರ್ತಾ ಇರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಫ್ಯಾಸಿಸ್ಟ್ ವಿರೋಧಿ ಹೋರಾಟಕ್ಕೆ ಮುಂದಾಗಬೇಕಾಗಿದೆ. ಆರ್ ಮಾನ್ಸೈ, ಟ್ಯೂಷೈ, ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್, ಸ್ಟೇಟ್ ಪ್ರೆಸಿಡೆಂಟ್ ಆಫ್ ಟ್ಯೂಷೈ ಕರ್ನಾಟಕ.